ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಗಿದೆ ಪುಟ ನಲವತ್ತಾರು ಆಕೆಯ ಪ್ರತಿನಿಧಿಗಳು ಅವರ ರಾಜ್ಯದ ವೈಭವವನ್ನು ಅವರ ಶಸ್ತ್ರಾಸ್ತ್ರಗಳ ವಿಜಯವನ್ನು ಅವರ ನಗರಗಳ ಮತ್ತು ಧಾರ್ಮಿಕ ಮೌಲ್ಯ ಮತ್ತು ಬಲ ಇವುಗಳನ್ನು ಗಮನಿಸುವಂತೆ ಜಗತ್ತಿಗೆ ಕರೆ ನೀಡುತ್ತಾರೆ ಅವರ ಕುಲದವರ ರಾಷ್ಟ್ರಭಕ್ತಿ ಮತ್ತು ಮೂಢನಂಬಿಕೆಗಳ ಹಳೆಯ ಸ್ಫೂರ್ತಿಯನ್ನು ಪುನರುಜ್ಜೀವನಗೊಳಿಸಲು ಹೆಣಗುತ್ತಾರೆ ಇವು ಈ ಹಿಂದೆ ಅಧಿಕಾರದಲ್ಲಿರುವವರಿಗೆ ವಿಧೇಯತೆ ಮತ್ತು ಪೂಜ್ಯನೀಯ ಗೌರವದಿಂದ ಬಾಗುತ್ತಿತ್ತು ಮತ್ತು ಅವರು ಅತ್ಯಾಶೆಯಿಂದ ಅರಸನು ದೀರ್ಘಕಾಲ ಬಾಳಲಿ ಎಂದು ಕೂಗುತ್ತಿದ್ದರು ಮತ್ತು ತಾವು ದೇವರ ಪ್ರತಿನಿಧಿಗಳು ಎಂದು ಹೇಳಿಕೊಳ್ಳುವವರನ್ನು ಪೂಜ್ಯನೀಯವಾಗಿ ಆಧರಿಸುತ್ತಿದ್ದರು ಆದರೆ ಆ ದಿನಗಳು ಕಳೆದು ಹೋದವು ಹಿಂದಿನ ತಿಳಿಗೇಡಿತನ ಮತ್ತು ಮೂಢನಂಬಿಕೆಗಳ ಉಳಿಕೆಗಳು ವೇಗವಾಗಿ ಮಾಯವಾಗುತ್ತಿವೆ ಅದರೊಂದಿಗೆ ಕುಲದ ರಾಷ್ಟ್ರಭಕ್ತಿ ಮತ್ತು ಕುರುಡು ಧಾರ್ಮಿಕ ಗೌರವಗಳೂ ಸಹ ಅದರ ಜಾಗದಲ್ಲಿ ಸ್ವತಂತ್ರವಾದ ಅನುಮಾನ ಮತ್ತು ಪ್ರತಿಭಟನೆ ಇದು ವಿಶ್ವವ್ಯಾಪಿ ಕಲಹ ಅರಾಜಕತೆಗೆ ಕಾರಣವಾಗಲು ಬಹಳ ಹಿಂದೆಯೇ ಹಿತಕರವಾದ ಭರವಸೆ ಮೂಡಿಸಿಯದೆ ರಾಜ್ಯದ ವಿವಿಧ ಹಡಗುಗಳ ಜನರು ತಮ್ಮ ಕ್ಯಾಪ್ಟನ್ ಮತ್ತು ಪೈಲಟ್ಗಳಿಗೆ ಕೋಪದಿಂದಲೂ ಭಯ ಹುಟ್ಟಿಸುವಂತೆಯೂ ಮಾತನಾಡುತ್ತಾರೆ ಮತ್ತು ಕೆಲವೊಮ್ಮೆ ಬಹುಮಟ್ಟಿಗೆ ಬಂಡಾಯ ಏಳುವವರಾಗಿ ಕಂಡುಬರುತ್ತಾರೆ ಅಧಿಕಾರದಲ್ಲಿರುವ ಪ್ರಸ್ತುತ ವಿಚಾರಣಾ ಸರಣಿಯು ಅವರನ್ನು ಭವಿಷ್ಯದ ಗುಲಾಮ ಮಾರುಕಟ್ಟೆಗೆ ಮರಳುಗೊಳಿಸುವುದು ಮತ್ತು ಅವರ ಎಲ್ಲಾ ಸ್ವಾಭಾವಿಕ ಹಕ್ಕುಗಳು ಮಾರಾಟದ ಸರಕುಗಳನ್ನಾಗಿ ಮಾಡುವುದು ಮತ್ತು ಅವರನ್ನು ಅವರ ತಂದೆಗಳ ಜೀತಗಿರಿಗೆ ಇಳಿಸುವುದೂ ಆಗಿದೆ ಮತ್ತು ಅನೇಕರು ಈಗಿನ ಕ್ಯಾಪ್ಟನ್ ಮತ್ತು ಪೈಲಟ್ಗಳನ್ನು ಸ್ಥಳಾಂತರಿಸಲು ಮತ್ತು ಅದರ ಪ್ರಭುತ್ವಕ್ಕಾಗಿ ತಮ್ಮ ತಮ್ಮಲ್ಲಿಯೇ ಹೋರಾಡುತ್ತಿರುವಾಗ ಹಡಗುಗಳನ್ನು ತೇಲುವಂತೆ ಮಾಡಲು ಹೆಚ್ಚಿನ ಉತ್ಕಟತೆಯಿಂದ ಆಗ್ರಹಪಡಿಸುತ್ತಾರೆ ಆದರೆ ಈ ಒರಟಾದ ಮತ್ತು ಗಂಡಾಂತರಕಾರಿಯಾದ ಅರಚಾಟದ ವಿರುದ್ಧ ಕ್ಯಾಪ್ಟನ್ ಮತ್ತು ಪೈಲಟ್ಗಳು ಅರಸರು ಮತ್ತು ರಾಜಕೀಯ ಮುತ್ಸದ್ದಿಗಳು ಕಾದಾಡಿ ತಮ್ಮ ಅಧಿಕಾರದ ಸ್ಥಾನವನ್ನು ಹಿಡಿಕೊಳ್ಳುತ್ತಾರೆ ಮತ್ತು ಜನರಿಗೆ ಆ ಸಮಯದಲ್ಲೆಲ್ಲ ಕೈಗಳನ್ನೆತ್ತಿರಿ ನೀವು ಈ ಹಡಗನ್ನು ಬಂಡೆಯ ಕಡೆಗೆ ಸಾಗಿಸಿರಿ ಎಂದು ಕೂಗಾಡುತ್ತಾರೆ ನಂತರ ಧಾರ್ಮಿಕ ನಾಯಕರುಗಳು ಮುಂದೆ ಬಂದು ಜನರ ಪರವಾಗಿ ಸಲಹೆ ಸಲ್ಲಿಸುತ್ತಾರೆ ಮತ್ತು ತಮ್ಮ ಸ್ವಂತ ಅಧಿಕಾರವು ದೇವರಿಂದ ಬಂದುದಾಗಿ ಒತ್ತಿ ಹೇಳಲು ಬಯಸುತ್ತಾರೆ ಜನರನ್ನು ಅಂಕೆಯಲ್ಲಿಟ್ಟುಕೊಳ್ಳುವಂತೆ ಅವರು ನಾಗರಿಕ ಅಧಿಕಾರವನ್ನು ಉಪೇಕ್ಷಿಸುತ್ತಾರೆ ಆದರೆ ಅವರು ಕೂಡ ತಮ್ಮ ಅಧಿಕಾರವು ಹೊರಟು ಹೋಯಿತೆಂದು ಮತ್ತು ಅವರು ಅದನ್ನು ಪುನಃ ಜಾರಿಗೊಳಿಸಲು ಕೆಲವು ವಿಧಾನಗಳಿಗಾಗಿ ಹೊಸ ಯೋಜನೆ ಮಾಡಿಕೊಳ್ಳುತ್ತಿದ್ದಾರೆಂದು ಗ್ರಹಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಹೀಗಾಗಿ ಅವರು ತಮ್ಮೊಳಗೆ ಅನ್ಯೂನ್ಯತೆ ಸಹಕಾರಗಳಿರಬೇಕೆಂಬ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅವರು ರಾಜ್ಯದೊಂದಿಗೆ ಆ ಮೂಲದಿಂದ ಹೆಚ್ಚು ಸಹಾಯಕ್ಕಾಗಿ ವಾದಿಸುವುದನ್ನು ಮತ್ತು ಅದಕ್ಕೆ ಬದಲಾಗಿ ನಾಗರಿಕ ಸಂಸ್ಥೆಗಳನ್ನು ಕ್ಷೀಣಿಸುತ್ತಿರುವ ಅಧಿಕಾರದೊಂದಿಗೆ ಎತ್ತಿ ಹಿಡಿಯುವ ಅವರ ವಾಗ್ದಾನಗಳನ್ನು ನೀಡುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ ಆದರೆ ಈ ಎಲ್ಲ ಸಮಯಗಳಲ್ಲಿ ಚಂಡಮಾರುತವು ಎದ್ದೇಳುತ್ತದೆ ಜನಸಮೂಹವು ಅಪಾಯವನ್ನು ಗ್ರಹಿಸಲು ಆಗದೆ ಹೋಗುವಾಗ ಗಲಿಬಿಲಿಯನ್ನು ಮುಂದುವರೆಸುತ್ತಾರೆ ಹಡಗಿನ ಚುಕ್ಕಾಣಿ ಹಿಡಿದವರ ಹೃದಯಗಳಲ್ಲಿ ಅವರು ಈಗ ನೋಡುತ್ತಿರುವ ಭಯದಿಂದ ಅವರನ್ನು ವಿಫಲಗೊಳಿಸುವುದು ಖಂಡಿತವಾಗಿಯೂ ಬರಬೇಕು ಕ್ರೈಸ್ತ ಸಭೆಯ ಅಧಿಕಾರಗಳು ನಿರ್ದಿಷ್ಟವಾಗಿ ಸಾಧ್ಯವಾದಷ್ಟು ಉತ್ತಮ ಪ್ರದರ್ಶನವನ್ನು ನೀಡಲು ತಮ್ಮ ಲೆಕ್ಕಗಳನ್ನು ಒಪ್ಪಿಸಿಕೊಡಲು ಈ ರೀತಿಯಲ್ಲಿ ಸಾಧ್ಯವಾದರೆ ಅವರ ಬಗ್ಗೆ ಸಾರ್ವಜನಿಕ ಭಾವನೆಗಳ ಕ್ರಾಂತಿಯ ಪ್ರವಾಹವನ್ನು ನಿರೋಧಿಸಲು ಜವಾಬ್ದಾರರಾಗಿರುತ್ತವೆ ಆದರೆ ಅವರು ತಮ್ಮ ಶಕ್ತಿಯ ಹಿಂದಿನ ಶತಮಾನಗಳ ಉತ್ಸುಕ ಫಲಿತಾಂಶಗಳಿಗಾಗಿ ಕ್ಷಮೆ ಯಾಚಿಸಲು ಪ್ರಯತ್ನಿಸಿದಾಗ ಅವರು ತಮ್ಮದೇ ಆದ ಗೊಂದಲ ಮತ್ತು ಕಳವಳಗಳನ್ನು ಹೊಂದಿದ್ದು ಇತರರ ಗಮನವನ್ನು ವ್ಯವಹಾರದ ನಿಜವಾದ ಪರಿಸ್ಥಿತಿಗಳಿಗೆ ಪ್ರಚೋದಿಸುತ್ತಾರೆ ಆ ಕ್ಷಮೆಯಾಚನೆಗಳು ನಿರಂತರವಾಗಿ ಜಾತ್ಯತೀತ ಮತ್ತು ಧಾರ್ಮಿಕ ಪತ್ರಿಕೆಯ ಬರಹಗಳಲ್ಲಿ ಸತತವಾಗಿ ಕಂಡುಬರುತ್ತವೆ ಮತ್ತು ಇವುಗಳಿಗೆ ಗಮನಾರ್ಹವಾದ ವ್ಯತಿರಿಕ್ತವಾಗಿ ಕ್ರೈಸ್ತ ಪ್ರಪಂಚದ ನಾಗರಿಕ ಮತ್ತು ಕ್ರೈಸ್ತ ಸಭಾಶಕ್ತಿಗಳೆರಡೂ ಜಗತ್ತಿನಿಂದ ನಿರ್ಭೀತ ಟೀಕೆಗಳಿವೆ ಇವುಗಳೆರ ಇವುಗಳಲ್ಲಿ ಹರಡುವ ಪತ್ರಿಕಾ ವರದಿಗಳಿಂದ ಕೆಳಗಳ ಆಯ್ದ ಸಂಗತಿಗಳು ಮಾದರಿಗಳಾಗಿವೆ